ಚುನಾವಣಾ ರಣಕಣದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆ ಪಿ ನಾಗರಾಜ್. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆಯ ಕಾವು ಜೋರಾಗಿದೆ. ಕೆಲವು ಕ್ಷೇತ್ರಗಳಲ್ಲಿ ತಂಪಾದಂತಹ ಮಳೆ ಬರ್ತಾ ಇದೆ, ಕೆಲವು ಕ್ಷೇತ್ರಗಳಲ್ಲಿ ತಂಪಾದ ಗಾಳಿ ಬೀಸ್ತಾ ಇದೆ. ಆದರೆ ಮೈಸೂರಿನ ವರ್ಣ ಕ್ಷೇತ್ರದಲ್ಲಿ ಮಾತ್ರ ದಿನ ದಿನಕ್ಕೂ ಕೂಡ ಬಿಸಿಲಿನ ಕಾವು ಎಷ್ಟು ಹೆಚ್ಚಾಗ್ತಾ ಇದೆಯೋ, ರಾಜಕೀಯದ ಕಾವು ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ BJP ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಯೋಗ ಮಾಡಿರುವಂತಹ ಲಿಂಗಾಯತ ಬ್ರಹ್ಮಾಸ್ತ್ರ. ಆ ಲಿಂಗಾಯತ ಬ್ರಹ್ಮಾಸ್ತ್ರದ ಹೆಸರು ವಿ ಸೋಮಣ್ಣ. ಈಗ ನಮ್ಮ ಜೊತೆಯಲ್ಲಿ ಸ್ವತಃ ವರ್ಣಾಕ್ಷೇತ್ರದ ರಣಕಣದ ಬಗ್ಗೆ ಮಾತನಾಡೋದಕ್ಕೆ ವಿ ಸೋಮಣ್ಣ ಅವರೇ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಗೋವಿಂದರಾಜನಗರದಿಂದ ಹೈ ಸ್ಪೀಡಲ್ಲಿ ವರ್ಣಾಕ್ಷೇತ್ರಕ್ಕೆ ಬಂದಿದ್ದೀರಾ, ಹೆಂಗಿದೆ ವರ್ಣ? ವರ್ಣನ ಕೃಪೆ ಎಲ್ಲವೂ ಕೂಡ ಒಂದು ರೀತಿ ಸಮಂಜಸವಾಗಿ ಇದೆ. ಒಂದು ತಾವು ಹೇಳಿದ್ರಿ ಹೈ ಸ್ಪೀಡ್ ಅಂತ, ಯಾವುದು ಸ್ಪೀಡ್ ಇಲ್ಲ, ಏನೂ ಇಲ್ಲ, ಮಾಮೂಲಿ ಸ್ಪೀಡ್ನಲ್ಲೇ ಹೋಗ್ತಾ ಇದೆ. ಒಂದು ಸ್ವಲ್ಪ ಒಬ್ಬ ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಹಾಗಾಗಿ ಕೆಲವ್ರ ಭಾವನೆಗಳಲ್ಲಿ ಮತ್ತು ತಮ್ಮಂಥ ವಿಶ್ಲೇಷಣೆ ಮಾಡ್ತಕ್ಕಂಥವ್ರ ಭಾವನೆಗಳಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಿರ. ವರ್ಣಾ ಕ್ಷೇತ್ರ, ಆ ಜನರ ಭಾವನೆಗಳನ್ನು ನೋಡಿದಾಗ, ಆ ಮುಗ್ಧತೆಯನ್ನು ನೋಡಿದಾಗ, ಆ ತಾಯಿ ಚಾಮುಂಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನುವ ಒಂದು ನಂಬಿಕೆ ಇದೆ. ಆಗಿರೋದ್ರಿಂದ ನನಗೇನು ಆ ಥರ ಗೋವಿಂದರಾಜನಗರ ಬೇರೆ, ವರ್ಣ ಬೇರೆ ಅನ್ನೋದು ನನಗೆ ಅನಿಸಲಿಲ್ಲ. ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಆಗಿವೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ.